ನೀವು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಖಂಡಿತ ನೀವು ಕೂಡ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿರ್ತೀರಾ ಸೊ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಇನ್ಸ್ಟಾಗ್ರಾಮಲ್ಲಿ ಬರ್ತಿರ್ತಕ್ಕಂಥ ಆರು ಅಪ್ಡೇಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ನಿಮಗೂ ಸಹ ಗೊತ್ತಾಗುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ಬರ್ತಿರ್ತಕ್ಕಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ನೋಡಬೇಕಾದ್ರೆ ರೀಲ್ಸ್ ವಿಡಿಯೋಸ್ ನೋಡಬೇಕಾದ್ರೆ ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಕಮೆಂಟ್ಸ್ ಮಾಡಿದರೂ ಆ ಒಂದು ಕಮೆಂಟ್ಸ್ಗಳು ಜೊತೆಗೆ ಕೆಲವೊಂದು ಕಮೆಂಟ್ಸ್ಗಳು ಐಲೈಟಲ್ಲಿ ಶೋ ಆಗ್ತಿತ್ತು ಅದಕ್ಕೆ ನಾವು ಕಮೆಂಟ್ ಬಾಕ್ಸಲ್ಲೇ ಕ್ಲಿಕ್ ಮಾಡಬೇಕಾಯ್ತು ಈಗ ಬಂದಿರತಕ್ಕಂಥ ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಇಲ್ಲಿ ನೋಡ್ತಿದೀರ ಇಲ್ಲೇ ಕಮೆಂಟು ಶೋ ಆಗ್ತಿದೆ ಆ ಒಂದು ಟಾಪ್ ಹೈಲೈಟ್ಸ್ ಕಮೆಂಟ್ ಏನಿದೆ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಲೆ ಈ ರೀತಿಯಾಗಿ ಶೋ ಆಗುತ್ತೆ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರತಕ್ಕಂಥ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಸಬ್ಸ್ಕ್ರೈಬ್ ಅಂತಕ್ಕಂಥ ಹೊಸ ಆಪ್ಷನ್ ಶೋ ಆಗ್ತಿದೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಶೋ ಆಗ್ತಿದೆ ಈ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೇಮೆಂಟ್ ನ ಕೇಳುತ್ತೆ ಪೇಮೆಂಟ್ ನ ಕೊಟ್ಟು ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಆದಂಥ ಸಪ್ರೇಟಾಗಿ ಅವರು ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಹಾಕ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ನಿಮಗೆ ಸಪ್ರೇಟ್ ಆದಂಥ ಸಬ್ಸ್ಕ್ರಿಪ್ಷನ್ನ ಮಾಡಿರೋರ್ಗೇನೆ ಸಪ್ರೇಟಾಗಿ ಫೋಟೋಗಳನ್ನ ವೀಡಿಯೋಗಳನ್ನ ಲೈವ್ನ ಪ್ರತಿಯೊಂದು ಕೂಡ ಮಾಡ್ಬೋದು ಈಗ ನಾರ್ಮಲ್ ಯೂಸರ್ಸ್ಗೂ ಸಬ್ಸ್ಕ್ರಿಪ್ಷನ್ ಮಾಡಿರ್ತಕ್ಕಂಥ ಯೂಸರ್ಸ್ಗೂ ಏನು ಡಿಫ್ರೆಂಟ್ ಅಂದರೆ ನಾರ್ಮಲ್ ಯೂಸರ್ಸ್ಗೆ ಅವರ ಪ್ರತಿಯೊಂದು ಪೋಸ್ಟ್ಗಳು ನಾರ್ಮಲ್ ಪೋಸ್ಟ್ಗಳು ಶೋ ಆಗ್ತಿದ್ದಾವೆ ನಾರ್ಮಲ್ ಪಬ್ಲಿಕ್ ಇಟ್ಟಿರ್ತಕ್ಕಂಥ ಪೋಸ್ಟ್ಗಳು ಶೋ ಆಗ್ತವೆ ಬಟ್ ನಿಮಗೆ ಸಬ್ಸ್ಕ್ರಿಪ್ಷನರ್ಗೆ ಬೇರೆ ಆದಂಥ ಒಂದು ಫೋಟೋಗಳನ್ನ ಇವರು ಅಪ್ಲೋಡ್ ಮಾಡ್ಬೋದು ಈಗ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ನಾವು ಜಾಯಿಂಟ್ ಮೆಂಬರ್ಶಿಪ್ನ ತಗೊಂಡ್ರೆ ಯಾವ ರೀತಿ ವರ್ಕ್ ಆಗ್ತಿತ್ತು ಸೇಮ್ ಅದೇ ತರ ಸಬ್ಸ್ಕ್ರೈಬ್ ಆಪ್ಷನ್ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ತರ್ತಿದ್ದಾರೆ ಹಾಗೆ ಅಲ್ಲಿ ಬರ್ತಿರ್ತಕ್ಕಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಇಷ್ಟು ದಿನ ಗ್ರೂಪ್ನ ಕ್ರಿಯೇಟ್ ಮಾಡ್ತಿದ್ರಿ ಬಟ್ ಆ ಒಂದು ಗ್ರೂಪ್ ಅಲ್ಲಿ ನಾವು ಫೋಟೋಸ್ ವಿಡಿಯೋಸ್ ಲಿಂಕ್ ಎಲ್ಲ ಪ್ರತಿಯೊಂದು ಹಾಕ್ಬೋದಾಯ್ತು ಪ್ರತಿಯೊಬ್ರು ಕೂಡ ಎಮ್ ಎಸ್ ಜಿ ಮಾಡ್ಬೋದಾಯ್ತು ನಮಗೆ ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ನಿಮಗೆ ಕಂಟ್ರೋಲಿಂಗ್ ಆಪ್ಷನ್ ಅಡ್ಮಿನರ್ ಆದರೂ ಕೂಡ ನಿಮಗೆ ಯಾವುದೇ ಒಂದು ಕಂಟ್ರೋಲಿಂಗ್ ಆಪ್ಷನ್ ಇಷ್ಟು ದಿನ ಕೊಟ್ಟಿರಲಿಲ್ಲ ಸೊ ಈಗ ಹೊಸ ಆಪ್ಷನ್ನ ಕೊಡ್ತಿದ್ದಾರೆ ಕ್ರಿಯೇಟಿವ್ ಚಾನಲ್ ಅಂತಕ್ಕಂಥ ಹೊಸ ಆಪ್ಷನ್ನ ಕೊಡ್ತಾರೆ ಅದ್ರ ಮುಖಾಂತರ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಚಾನಲ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಅಡ್ಮಿನರ್ ಆಪ್ಷನ್ಗಳನ್ನು ಸಹ ಕೊಡ್ತಾರಂತೆ ಹಾಗೆ ನಾವು ನಾರ್ಮಲ್ ಆಗಿ ಫೋಲು ಫೋಟೋ ವೀಡಿಯೋಸು ಲಿಂಕು ಪ್ರತಿಯೊಂದು ಕೂಡ ಈ ಒಂದು ಚಾನಲ್ನಲ್ಲೂ ಸಹ ಹಾಕ್ಬೋದು ಇಷ್ಟು ದಿನ ನೀವು ಗ್ರೂಪ್ನ ಕ್ರಿಯೇಟ್ ಮಾಡಿದ್ರೆ ಕಂಟ್ರೋಲ್ ಅಂತಕ್ಕಂಥದ್ದೇ ಇರಲಿಲ್ಲ ನಿಮಗೆ ಕಂಟ್ರೋಲ್ ಮಾಡೋಕ್ಕೂ ಸಹ ಆಗ್ತಿಲ್ಲ ಬೇಕಾದ್ರೆ ಮೆಸೇಜ್ ಕೂಡ ಯಾರವನು ಸಹ ಡಿಲೀಟ್ ಮಾಡೋಕ್ಕಾಗ್ತಿಲ್ಲ ಗ್ರೂಪ್ಗೆ ಆ್ಯಡ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡ್ಬೋದಾಯಿತು ಆರಾಮಾಗಿ ಸೊ ಈ ರೀತಿಯಾಗಿ ಹೊಸ ಅಪ್ಡೇಟ್ಸ್ನ ತರ್ತಿದ್ದಾರೆ ಈ ಒಂದು ಅಪ್ಡೇಟ್ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಮುಂದಿನ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಮುಂದೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಆ ಒಂದು ವಿಡಿಯೋಗಳ ನೋಟಿಫೈ ನಿಮಗೂ ಸಹ ಬರುತ್ತೆ ನಿಮಗೂ ಸಹ ಒಂದು ನೋಟಿಫಿಕೇಶನ್ ಬರುತ್ತೆ ಮಗ ರಾಕ್ರೋಹಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ ಅಂತ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಇನ್ಸ್ಟಾಗ್ರಾಮಲ್ಲಿ ಬರ್ತಿರ್ತಕ್ಕಂಥ ನಾಲ್ಕನೇ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಯಾವುದೇ ಒಂದು ಡಿ ಪಿನ ಓಪನ್ ಮಾಡ್ಕೊಂಡ್ರೆ ಸಣ್ಣದಾಗಿ ನಮಗೆ ರೌಂಡ್ ಆಪ್ಷನ್ ಅಲ್ಲಿ ಶೋ ಆಗ್ತಿತ್ತು ಅದನ್ನ ನಾವು ಝೂಮ್ ಮಾಡೋಕ್ಕೂ ಆಗ್ತಿರಲಿಲ್ಲ ನಾವು ನಾರ್ಮಲಾಗಿ ಆಗಿ ಡಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ದೊಡ್ಡದಾಗಿ ಶೋ ಆಗ್ತಿತ್ತು ಬಟ್ ಆ ರೀತಿ ಇಲ್ಲಿ ಶೋನು ಆಗೋದಿಲ್ಲ ಜೊತೆಗೆ ಝೂಮ್ನು ಮಾಡೋಕೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಒಂದು ಹೊಸ ಅಪ್ಡೇಟ್ನ ಕೊಡ್ತಿದ್ದಾರೆ ಅದೇನಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ ಪಿ ಯಾರದೇ ಒಂದು ಇನ್ಸ್ಟಾಗ್ರಾಮ್ ಡೀಪ್ನ ಝೂಮ್ ಹಾಕಿ ಕೂಡ ನೋಡ್ಬೋದು ಕ್ಲಾರಿಟಿಯಾಗಿ ಅವರು ಯಾವ ಒಂದು ಫೋಟೋ ಹಾಕಿದ್ದಾರೆ ಅಂತ ಝೂಮ್ ಮಾಡಿ ಕೂಡ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಬರ್ತಿರ್ತಕ್ಕಂಥ ಐದನೇ ಅಪ್ಡೇಟ್ ಏನಪ್ಪ ಅಂದರೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ನ ಓಪನ್ ಮಾಡಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾರನ್ನ ಫಾಲೋ ಮಾಡ್ತಿದ್ರೋ ಆ ಒಂದು ಲಿಸ್ಟ್ ಕಳಿಸ್ ಶೋ ಆಗ್ತಿತ್ತು ಒಂದು ಲೀಸ್ಟ್ಗಳೇನಿದ್ದು ನಾರ್ಮಲ್ ಆಗಿ ನಾವು ಫೇವ್ರೇಟ್ ಆಗಿರೋ ಜಾಸ್ತಿ ಯಾರ ಜೊತೆ ಕಾಂಟ್ಯಾಕ್ಟ್ ಇರ್ತೀವೋ ಅವರ ಒಂದು ಕಾಂಟ್ಯಾಕ್ಟ್ಸ್ಗಳು ಮೇಲೆ ಶೋ ಆಗ್ತಿದ್ವು ನಾರ್ಮಲ್ ಆಗಿ ಬೇರೆ ಎಲ್ಲ ಫಾಲೋ ಮಾಡ್ತಿರ್ತಕ್ಕಂಥವ್ರದ್ದು ಕೆಳಗಡೆ ಶೋ ಆಗ್ತಿತ್ತು ಈಗ ಹೊಸ್ದಾಗಿ ಬರ್ತಿರ್ತಕ್ಕಂಥ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಒಂದು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಲ್ಕು ಸಜೆಷನ್ನ ಕೊಡುತ್ತೆ ಈ ರೀತಿಯಾಗಿ ರೌಂಡ್ ರೌಂಡಲ್ಲಿ ನಾಲ್ಕು ಸಜೆಷನ್ನ ನಾಲ್ಕು ಯೂಸರ್ಸ್ಗಳ ಸಜೆಷನ್ನ ಕೊಡುತ್ತೆ ನಾರ್ಮಲ್ ಆಗಿ ನೀವು ಜಾಸ್ತಿ ಯಾರ ಜೊತೆ ಮೆಸೇಜ್ನ ಮಾಡ್ತಿದ್ದೀರಾ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದೀರೋ ಅವರ ಒಂದು ಲಿಸ್ಟ್ ಗಳು ಇಲ್ಲಿ ಡೈರೆಕ್ಟ್ ಶೋ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಿರ್ತಕ್ಕಂಥ ಕೊನೆಯ ಅಪ್ಡೇಟ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಫೋಟೋಸ್ನ ಕೂಡ ಇನ್ಮೇಲೆ ರೀಲ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಷ್ಟಿನ ರೀಲ್ಸ್ ಆಗಿ ಕನ್ವರ್ಟ್ ಮಾಡೋಕಾಗ್ತಿರ್ಲಿಲ್ಲ ಬಟ್ ಇವಾಗ ರೀಲ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಹೊಸ ಅಪ್ಡೇಟ್ ಬರ್ತಾ ಇದೆ ಈ ಒಂದು ಫೋಟೋಗಳ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅವರೇ ಒಂದು ಸಾಂಗ್ ಹಾಕಿ ರೀಲ್ಸ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರಂತೆ ಈಗ ನಾರ್ಮಲ್ ಆಗಿ ಯಾವ್ದೇ ಒಂದು ಬರ್ತಡೆ ಬಂತು ಅಂದ್ರೆ ನಾವು ಅವರ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡಿ ರೀಲ್ಸ್ ಆಗಿ ಕನ್ವರ್ಟ್ ಮಾಡಿ ಕೂಡ ರೀಲ್ಸ್ ನ ಮಾಡ್ಬಹುದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್ ಗಳು ನನ್ಗೂ ಸಹ ತುಂಬಾ ಇಷ್ಟ ಆಯ್ತು ನಿಮ್ಗೆ ಏನ್ ಅನ್ಸುತ್ತೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಗೆ ಯಾವ ಒಂದು ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಆರು ಬಿಗ್ ಬೆಂಕಿ ಅಪ್ಡೇಟ್ಸ್ಗಳನ್ನ ಸಾಧ್ಯವಾದಷ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬ ನನ್ನ ವೀಕ್ಷಕರಿಗೂ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ಣಕ ಮಾತೆ